ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ನೀವು ಕೂಡ ಏನಾದರೂ ರೈತರಾಗಿದ್ದರೆ, ನಮ್ಮ ಕೇಂದ್ರ ಸರ್ಕಾರದಿಂದ ಇದೀಗ ತಾನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ನಿಮ್ಮ ಖಾತೆಗೂ ಕೂಡ 4,000 ರೂಪಾಯಿಷ್ಟು ಹಣ ಬಿಡುಗಡೆ ಆಗಲಿದೆ. ಎಲ್ಲವನ್ನು ಮಾಹಿತಿಯನ್ನು ಕಂಪ್ಲೀಟಾಗಿ ಕೊಟ್ಟಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನೋ ಬಟನ್ ಒತ್ತಿದರೆ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಇದೇ ರೀತಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಕೂಡಿ ನಮ್ಮ ರಾಜ್ಯದ ರೈತರಿಗೆ 10,000 ರೂಪಾಯಿಗಳನ್ನು ವಾರ್ಷಿಕವಾಗಿ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಎಸ್ ಅಂತ ನೀವು ಕಮೆಂಟ್ ಕೂಡ ಮಾಡ್ಬೋದು. ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ ಇದೀಗ ತಾನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ಕೇಂದ್ರ ಸರ್ಕಾರ ಈ ವರ್ಷದ ಮೊದಲನೇ ಕಂತು ಅಂದರೆ ಕಿಸಾನ್ ಸಮ್ಮಾನ್ ಯೋಜನೆಯ 8ನೇ ಕಂತನ್ನು ಬಿಡುಗಡೆ ಮಾಡಿದೆ. 2021 ಏಪ್ರಿಲ್ 1ರಿಂದ ನಾವು ಹೊಸ ಕಂತನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿತ್ತು. ನಾವು ಕೂಡ ಹಲವಾರು ವಿಡಿಯೋಗಳಲ್ಲಿ ರೈತರಿಗೆ ಈ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಫ್ರೆಂಡ್ಸ್. ಇವಾಗ ನಮ್ಮ ಕೇಂದ್ರ ಸರ್ಕಾರ ಇದೇ ಕುರಿತು ಒಂದು ಮಹತ್ವದ ಮಾಹಿತಿಯನ್ನು ನೀಡಿದೆ. ಹೌದು ಗೆಳೆಯರೇ, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ವರ್ಷದ ಮೊದಲನೇ ಕಂತು PM ಕಿಸಾನ್ ಸಮ್ಮಾನ್ ಯೋಜನೆಯ 8ನೇ ಕಂತನ್ನು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು. ಒಟ್ಟು ಈ ಬಾರಿ 11,66,00,000 ರೈತರ ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗಲಿದೆ. ಹೌದು ಫ್ರೆಂಡ್ಸ್, 11 ಕೋಟಿಗೂ ಅಧಿಕ ಜನ ರೈತರು ಅರ್ಹರಾಗಿದ್ದು ಶೀಘ್ರವೇ ಅವರ ಖಾತೆಗೆ 8ನೇ ಕಂತು ಬಂದು ಸೇರುತ್ತೆ. ಇನ್ನು PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ ರೈತರ ಖಾತೆಗೆ ನಮ್ಮ ಕೇಂದ್ರ ಸರ್ಕಾರ 6,000 ರೂಪಾಯಿಗಳನ್ನು ಅವರ ಖಾತೆಗೆ ಬಿಡುಗಡೆ ಕೂಡ ಮಾಡಲಿದೆ ಫ್ರೆಂಡ್ಸ್. ಈ ಒಂದು ಕಂತು ಏಪ್ರಿಲಿಂದ ಸ್ಟಾರ್ಟ್ ಆಗಿ ಏಪ್ರಿಲಿಂದ ಜುಲೈ 31ರವರೆಗೆ ಹಂತ ಹಂತವಾಗಿ ಈ ಒಂದು ಹಣದ ಪ್ರಕ್ರಿಯೆ ಕೂಡ ಆಗುತ್ತೆ. ಹೌದು ಗೆಳೆಯರೇ, 11 ಕೋಟಿಗೂ ಅಧಿಕ ಒಂದು ರೈತರು ಅರ್ಹರಾಗಿದ್ದು ಶೀಘ್ರವೇ ಅವರ ಖಾತೆಗೆ 8ನೇ ಕಂತು ಬರಲಿದೆ. ಇನ್ನು ಹಲವಾರು ಜನ ರೈತರು ಮಾರ್ಚ್ 31ರೊಳಗೆ ಹೊಸದಾಗಿ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂಥವರ ಖಾತೆಗೆ 4,000 ರೂಪಾಯಿಗಳು ಬಂದು ಸೇರುತ್ತೆ. ಹೌದು ಫ್ರೆಂಡ್ಸ್, ಮಾರ್ಚ್ 31ರೊಳಗೆ ಹೊಸದಾಗಿ ಅರ್ಜಿಗಳನ್ನು ಹಾಕಿದ ರೈತರ ಖಾತೆಗೆ 2,000 ಮತ್ತು ಈ ಒಂದು ವರ್ಷದ ಹೊಸ ಕಂತು 2,000, ಒಟ್ಟು 4,000 ರೂಪಾಯಿಗಳನ್ನು ನಮ್ಮ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಲಿದೆ. ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು, ಸರ್ ಕರ್ನಾಟಕ ರಾಜ್ಯದ ಕಿಸಾನ್ ಸಮ್ಮಾನ್ ಕಂತು ಇದುವರೆಗೂ ಬಂದಿಲ್ಲ ಎಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು. ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರದಿಂದ ಇದುವರೆಗೂ ಕಿಸಾನ್ ಸಮ್ಮಾನ್ ಯೋಜನೆಯ ಯಾವುದೇ ಒಂದು ವಿಷಯದ ಕುರಿತು ಮಾಹಿತಿ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಫ್ರೆಂಡ್ಸ್. ಕೇವಲ ನಮ್ಮ ಕೇಂದ್ರ ಸರ್ಕಾರವೇ ಹಣವನ್ನು ವರ್ಗಾವಣೆ ಮಾಡ್ತಾ ಇದೆ. ನಿಮ್ಮ ಖಾತೆಗೆ ಎಷ್ಟು ಕಂತು ಬಂದಿದೆ ತಪ್ಪದೇ ನೀವು ನಮಗೆ ಕಮೆಂಟ್ ಕೂಡ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಗೆಳೆಯರೇ, ನೀವು ಮನೆಯಲ್ಲಿ ಕುಳಿತಿನಾದರೂ ಹಣವನ್ನು ಗಳಿಸಬೇಕಂದ್ರೆ ಪ್ರತಿ ತಿಂಗಳು 20-30,000 ರೂಪಾಯಿಗಳಷ್ಟು ಹಣವನ್ನು ಗಳಿಸ್ಬೋದು. ಒಂದು ಸಲ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಹೌದು ಫ್ರೆಂಡ್ಸ್, ಈ ಒಂದು ಉಡನ್ನ ಕ್ಲಿಕ್ ಮಾಡಿ ಮತ್ತು ಉಡನ್ನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.